ಸರ್, ನಮ್ಮ ಚಿಕ್ಕಪ್ಪ ರಂಗನಾಥಪ್ಪ ಅಂದ್ಬಿಟ್ಟು ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಹೊಲ ಉಳ್ಸಕ್ಕೆ ಹೋಗ್ಬೇಕಾದ್ರೆ ಟ್ರ್ಯಾಕ್ಟ್ರ್ ಕರ್ಕೊಂಡು ಹೋಗಿದ್ದಾರೆ. ಜೇನು ಹುಳ ಎದ್ಬಿಟ್ಟು ಒಂದೊಂದು 2,000 ಹುಳ ಕಚ್ಚಿಬಿಟ್ಟು ಅಲ್ಲಿಂದ ನಾವೆಲ್ಲ ಹೋಗಿ ಬಿಡಿಸ್ಕೊಂಡು ಅವೆಲ್ಲ ನೋಡಿ ಮಾಡಿ ಅಲ್ಲಿಂದ ಎತ್ತಾಕೊಂಬಂದು ಇಲ್ಲಿ ಹಾಸ್ಪಿಟ್ಲಿಗೆ, ಅಲ್ಲಿ ದೇವಸ್ಥಾನ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಅಲ್ಲಿ ಇಮಿಡಿಯೇಟಾಗಿ ಇಲ್ಲಿ ಕರ್ಕೊಂಡು ಹೋಗ್ಬಂದ್ರು. ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ಬಾಡಿ ಹೋಗಿ ಬೇರೆ ಯಾರಿಗಾದ್ರೂ ಆಗಿದೆಯಾ? ಇನ್ನೊಬ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ನಮ್ಮ ಡೀಟೇಲು ಟ್ಯಾಕ್ಟ್ರ್ ಒಳಗೆ ಅವ್ರು ಎಸ್ಕೇಪ್ ಆಗ್ಬಿಟ್ಟಾರೆ, ಇವರಿಂದ ಓಡೋಕ್ಕಾಗಿಲ್ಲ. ಅಲ್ಲಿಂದ ಬಂದು ಕಚ್ಚಿ ಚೆನ್ನಾಗಿ ಕಚ್ಚಾಕ್ಬಿಟ್ಟಾಗ ಬಿದ್ದು ಅದ್ದಾಡಿ ಅಲ್ಲೆಲ್ಲ ಗಾಡಿಯಾಗೆಲ್ಲ ಬಿದ್ದು ಅದ್ದಾಡಿ ಎಲ್ಲ ಮಾಡಿ ಯಾರನ್ನೂ ಹತ್ರಕ್ಕೆ ಬಿಟ್ಕೊಂಡಿಲ್ಲ ಹುಳ. ಆಮೇಲೆ ಬೆಂಕಿ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ಎತ್ಕೊಂಡು ಬಂದು. ಮುಂಚೆ ಜೇನಲ್ಲಿ ಇದ್ದಿದ್ದು ಗೊತ್ತಿತ್ತಾ? ಗೊತ್ತಿತ್ತು ಸರ್, ಗೊತ್ತಿತ್ತು. ಏನು ಮಾಡಿರಲಿಲ್ಲ ಅವತ್ತಿನಿಂದ. ಈ ಟ್ಯಾಕ್ಟ್ರಲ್ಲಿ ಹೊಗೆ ಉಳ್ಬೇಕಾದ್ರೆ ಮೇಲ್ಕೆ ಹೊಗೆ ಇಲ್ಲ ಮಿರಾರ್ ಬೆಳಕು ಬಿದ್ದು ಅವರು ಅಲ್ಲೇ ನಿಂತಿದ್ರೆಲ್ಲ ಎದ್ದು ಬಂದು ಕಚ್ಚಿಬಿಟ್ರು. ಅಷ್ಟಾಗಿದೆ. ಇನ್ನೇನು ಅವ್ರು ಏನು ಕೆಲಸ ಮಾಡ್ತಿದ್ರು ಅವರು? ಅವರೇ ವ್ಯವಸಾಯ. ಅವ್ರ ಮನೆಯಲ್ಲೆಲ್ಲ ಯಾರು? ಮನೇಲಿ ಒಬ್ಬ 2 ಹೆಣ್ಮಕ್ಳಿದ್ದಾವೆ, ಒಂದು ಒಬ್ಬ ಮಗಳು, ಮಗ ಒಬ್ಬ ಮಗ, ಇನ್ನು ಗಂಡ ಹೆಣ್ರು ಮುಂದಾಗ್ತಾರೆ. ಈಗ ಹಾಸ್ಪಿಟ್ಲಲ್ಲಿ ಏನಂದರು ಡಾಕ್ಟ್ರು? ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಏನು ಚೆಕ್ ಮಾಡಿದ್ರು, ಹೋಗ್ಬಿಡೋಣ ಅಷ್ಟೇ. ನಿಮ್ಮ ಹೆಸರು? ನಮ್ಮ ಹೆಸರು ವೀರಗೌಡ ಸರ್. ನಮ್ಮ ಚಿಕ್ಕಪ್ಪ ರಂಗನಾಥಪ್ಪ ಅಂದ್ಬಿಟ್ಟು ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಹೊಲ ಉಳ್ಸಕ್ಕೆ ಹೋಗ್ಬೇಕಾದ್ರೆ ಟ್ರ್ಯಾಕ್ಟ್ರ್ ಕರ್ಕೊಂಡು ಹೋಗಿದ್ದಾರೆ. ಜೇನು ಹುಳ ಎದ್ಬಿಟ್ಟು ಒಂದೊಂದು 2,000 ಹುಳ ಕಚ್ಚಿಬಿಟ್ಟು ಅಲ್ಲಿಂದ ನಾವೆಲ್ಲ ಹೋಗಿ ಬಿಡಿಸ್ಕೊಂಡು ಅವೆಲ್ಲ ನೋಡಿ ಮಾಡಿ ಅಲ್ಲಿಂದ ಎತ್ತಾಕೊಂಬಂದು ಇಲ್ಲಿ ಹಾಸ್ಪಿಟ್ಲಿಗೆ, ಅಲ್ಲಿ ದೇವಸ್ಥಾನ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಅಲ್ಲಿ ಇಮಿಡಿಯೇಟಾಗಿ ಇಲ್ಲಿ ಕರ್ಕೊಂಡು ಹೋಗ್ಬಂದ್ರು. ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ಬಾಡಿ ಹೋಗಿ. ಬೇರೆ ಯಾರಿಗಾದ್ರೂ ಆಗಿದೆಯಾ? ಇನ್ನೊಬ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ನಮ್ಮ ಡೀಟೇಲು ಟ್ಯಾಕ್ಟ್ರ್ ಒಳಗೆ ಅವ್ರು ಎಸ್ಕೇಪ್ ಆಗ್ಬಿಟ್ಟಾರೆ, ಇವರಿಂದ ಓಡೋಕ್ಕಾಗಿಲ್ಲ. ಅಲ್ಲಿಂದ ಬಂದು ಕಚ್ಚಿ ಚೆನ್ನಾಗಿ ಕಚ್ಚಾಕ್ಬಿಟ್ಟಾಗ ಬಿದ್ದು ಅದ್ದಾಡಿ ಅಲ್ಲೆಲ್ಲ ಗಾಡಿಯಾಗೆಲ್ಲ ಬಿದ್ದು ಅದ್ದಾಡಿ ಎಲ್ಲ ಮಾಡಿ ಯಾರನ್ನೂ ಹತ್ರಕ್ಕೆ ಬಿಟ್ಕೊಂಡಿಲ್ಲ ಹುಳ. ಆಮೇಲೆ ಬೆಂಕಿ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ಎತ್ಕೊಂಡು ಬಂದು. ಮುಂಚೆ ಜೇನಲ್ಲಿ ಇದ್ದಿದ್ದು ಗೊತ್ತಿತ್ತಾ? ಗೊತ್ತಿತ್ತು ಸರ್, ಗೊತ್ತಿತ್ತು. ಏನು ಮಾಡಿರಲಿಲ್ಲ ಅವತ್ತಿನಿಂದ. ಈ ಟ್ರ್ಯಾಕ್ಟ್ರಲ್ಲಿ ಹೊಗೆ ಉಳ್ಬೇಕಾದ್ರೆ ಮೇಲ್ಕೆ ಹೊಗೆ ಇಲ್ಲ ಮಿರಾರ್ ಬೆಳಕು ಬಿದ್ದು ಅವರು ಅಲ್ಲೇ ನಿಂತಿದ್ರೆಲ್ಲ ಎದ್ದು ಬಂದು ಕಚ್ಚಿಬಿಟ್ರು. ಅಷ್ಟಾಗಿದೆ. ಇನ್ನೇನು? ಅವ್ರು ಏನು ಕೆಲಸ ಮಾಡ್ತಿದ್ರು ಅವರು? ಅವರೇ ವ್ಯವಸಾಯ. ಅವ್ರ ಮನೆಯಲ್ಲೆಲ್ಲ ಯಾರು? ಮನೇಲಿ ಒಬ್ಬ 2 ಹೆಣ್ಮಕ್ಳಿದ್ದಾವೆ, ಒಂದು ಒಬ್ಬ ಮಗಳು, ಮಗ ಒಬ್ಬ ಮಗ, ಇನ್ನು ಗಂಡ ಹೆಣ್ರು ಮುಂದಾಗ್ತಾರೆ. ಈಗ ಹಾಸ್ಪಿಟ್ಲಲ್ಲಿ ಏನಂದರು ಡಾಕ್ಟ್ರು? ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಏನು ಚೆಕ್ ಮಾಡಿರು, ಹೋಗ್ಬಿಡೋಣ ಅಷ್ಟೇ. ನಿಮ್ಮ ಹೆಸರು? ನಮ್ಮ ಹೆಸರು ವೀರಗೌಡ.